ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ನಮೋ ನಮೋ ವಿನಾಯಕ ನಮೋ ನಮೋ, ವಿದ್ಯಾಪ್ರದಾಯಕ ನಮೋ ನಮೋ, ಸಿದ್ಧಿ ವಿನಾಯಕ ನಮೋ ನಮೋ, ವಿದ್ಯಾಪ್ರದಾಯಕ ನಮೋ ನಮೋ, ಲಟಿಗೆ ಮೋದಕ ನಮೋ ನಮೋ, ನೈವೇದ್ಯ ಕರ್ಪಿಸುವೆ ನಮೋ ನಮೋ, ನೈವೇದ್ಯ ಕರ್ಪಿಸುವೆ ನಮೋ ನಮೋ. ಆಕಾಶಕಭಿಮಾನಿ ನಮೋ ನಮೋ, ಮೂಷಿಕ ವಾಹನ ನಮೋ ನಮೋ, ಆಕಾಶಕಭಿಮಾನಿ ನಮೋ ನಮೋ, ಮೂಷಿಕ ವಾಹನ ನಮೋ ನಮೋ, ಭೀಮೇಶ ಕೃಷ್ಣನ ಕಥೆ ನಮೋ ನಮೋ,
ಔಷಧಿ ಬೇಳ್ವೆನು ನಮೋ ನಮೋ, ಭೀಮೇಶ ಕೃಷ್ಣನ ಕಥೆ ನಮೋ ನಮೋ, ಸಂತೋಷದಿ ಬೇಳ್ವೆನು ನಮೋ ನಮೋ. ಜಗದೋಳು ಪೂಜಿತ ನಮೋ ನಮೋ, ಗಜಮುಖ ಗಣಪಗೆ ನಮೋ ನಮೋ, ತ್ರಿಜಗದೋಳು ಪೂಜಿತ ನಮೋ ನಮೋ. ನಮೋ 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 ಗಜಮುಖ ಗಣಪಗೆ ನಮೋ ನಮೋ, ನಮೋ 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 ಗಜಮುಖ ಗಣಪಗೆ ನಮೋ ನಮೋ. ನಮೋ 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 ನಮೋ. ಮೊದಲೊಂದೀಪೆ ನಿನಗೆ ಗಣನಾಥ, ಒಂದೀಪೆ ನಿನಗೆ ಗಣನಾಥ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ ಬಂದ ವಿಘ್ನ ಕಳೆಯೋ, ಬಂದ ವಿಘ್ನ ಕಳೆಯೋ ಬಂದ ವಿಘ್ನ ಕಳೆಯೋ ಗಣನಾಥ. ಒಂದೀಪೆ ನಿನಗೆ ಗಣನಾಥ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಸಂದರಣದಲ್ಲಿ ಗಣನಾಥ ಸಂದರಣದಲ್ಲಿ ಗಣನಾಥ ಸಂದರಣದಲ್ಲಿ ಗಣನಾಥ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಮೊದಲೊಂದೀಪೆ ನಿನಗೆ ಗಣನಾಥ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ, ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ, ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ, ಸಾಧಿಸಿದ ರಾಜ ಗಣನಾಥ ಸಾಧಿಸಿದ ರಾಜ ಗಣನಾಥ
ಸಾಧಿಸಿದ ರಾಜ ಗಣನಾಥ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮಂಗಳ ಮೂರ್ತಿ ಗುರು ರಂಗ ವಿಠಲನ ಪಾದ ಮಂಗಳ ಮೂರ್ತಿ ಗುರು ರಂಗ ವಿಠಲನ ಪಾದ ಗುರು ರಂಗ ವಿಠಲನ ಪಾದ ಹಿಂಗದೆ ಪಾಲಿಸೋ ಗಣನಾಥ ಹಿಂಗದೆ ಪಾಲಿಸೋ ಗಣನಾಥ ಹಿಂಗದೆ ಪಾಲಿಸೋ ಗಣನಾಥ ಗಣನಾಥ ಒಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಗಣನಾಥ ಒಂದಿಪೆ ನಿನಗೆ ಗಣನಾಥ ಬಂದ ವಿಘ್ನ ಕಳೆಯೋ ಬಂದ ವಿಘ್ನ ಕಳೆಯೋ ಬಂದ ವಿಘ್ನ ಕಳೆಯೋ ಬಂದ ವಿಘ್ನ ಕಳೆಯೋ ಇದಿನ ಏನು ನಮ್ಮ ಕೊಡುಮಲೆ ಮಹಾಗಣಪತಿ ರಥೋತ್ಸವ ನಡೀತಾ ಇದೆ ತುಂಬ ವಿಜೃಂಭಣೆಯಾಗಿ ನಡೀತೈತಿದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಇದು ನಮ್ಮ ದೇವಮಲೆಯಲ್ಲಿ ಬರ್ತಕ್ಕಂಥ ಕೊಡುಮಲ್ಲೇಶ್ವರ ಗಣೇಶ ದೇವಸ್ಥಾನದಲ್ಲಿ ಹಿಂದಿನ ರಾಜರ ಕಾಲದಿಂದನೂ ಇಲ್ಲಿ ಬಂದು ದೇವರಿಗೆ ಹರಕೆ ಮಾಡ್ಕೊಂಡೋದ್ರೆ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೊದಲಿಂದನೂ ಇದೆ ಅದೇ ರೀತಿಯಲ್ಲಿ ಇಂದು ನಡೀತಾ ಇದೆ ಒಳ್ಳೆ ಕೆಲಸಗಳಾಗ್ತಾ ಇದೆ ಅದೇ ರೀತಿಯಲ್ಲಿ ನಾವು ವಿಘ್ನೇಶ್ವರನ ಕೇಳ್ಕೊಳ್ಳೋದಿಷ್ಟೇ ನಮ್ಮ ದೇಶ ಸುಭಿಕ್ಷೆಯಾಗಿರಬೇಕು ಯಾವುದೇ ರೀತಿಯಾದಂಥ ನಮ್ಮ ನೆರೆಯಾವಳಿಗಳು ಇನ್ನೊಂದು ಮತ್ತೊಂದು ಆಗಬಾರ್ದು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಇರ್ಬೋದು ಚಿಕ್ಕಬಳ್ಳಾಪುರ ಕ್ಷೇತ್ರ ಯಾವ್ಯಾವ ಜಿಲ್ಲೆಗಳಲ್ಲಿ ಬರಗಾಲ ಇದೆ ಆ ಜಾಗದಲ್ಲೆಲ್ಲ ಒಳ್ಳೆ ಒಳ್ಳೆ ಮಳೆ ಬೆಳೆ ಆಗಬೇಕು ರೈತರೆಲ್ಲ ಎಲ್ಲ ಸಂತುಷ್ಟಿಯಿಂದ ಖುಷಿಯಾಗಿರಬೇಕು ಅದಕ್ಕೋಸ್ಕರ ಈ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ ನಾವೇನು ಕಾರ್ಡ್ಗೋಡಿ ವಾರ್ಡಲ್ಲಿ ಕಾರ್ಪೆಂಟರ್ ಆಗಿದ್ರಿ ಅಲ್ಲೂ ವರ್ಷ ವರ್ಷ ತೇರು ನಡೀತೈತೆ ಆ ತೇರು ಫಸ್ಟ್ ಶುರುವಾದಾಗಿಂದ ಲಾಸ್ಟ್ವರೆಗೂ ಇರ್ತೀರಿ ಇಲ್ಲಾದರೂ ಎರಡಡಿ ಎಳೆದ್ಬಿಟ್ಟು ಬಂದಿದ್ದೀರಿ ಅಲ್ಲಿ ಟೋಟಲ್ ಎಳೆದು ನಿಲ್ಸೋವರೆಗೂ ಜೊತೆಯಲ್ಲಿರ್ತೀರಿ ಮೊದಲಿಂದ ನಾವು ಹಿಂದೂಗಳು ಈ ಭಾರತ ದೇಶ ಹಿಂದೂಸ್ತಾನ ಇಲ್ಲಿ ನಮ್ಮಲ್ಲಿ ಏನು ಇಲ್ಲಿ ನಮ್ಮ ಕೊಡುಮಲೆ ಮಹಾಗಣಪತಿ ರಥೋತ್ಸವದಲ್ಲಿ ಪಾಲ್ಗೊಳ್ಬೇಕಂತ ಮೊದಲಿಂದನೂ ಆಸೆ ಇತ್ತು ಅದರಿಂದ ಇವತ್ತು ಬೆಳ್ಕೊಂಡು ದೇವರಲ್ಲಿ ಕೇಳ್ಕೊಬೇಕಂತ ಪೂಜಾರಿಗಳಿಗೂ ಹೇಳಿದ್ದೀರಿ ಒಳ್ಳೆ ರೀತಿಯಲ್ಲಿ ಕೇಳ್ಕೊಳ್ರಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳ್ಬಿಟ್ಟೇಳಿ ಅದಕ್ಕೋಸ್ಕರ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಂದ್ರೆ ದೇವರ ಆಶೀರ್ವಾದ ಬೇಕಂತೇಳಿ ಇದರಲ್ಲಿ ಪಾಲ್ಗೊಂಡಿದ್ದೀನಿ ಆಗಿದೆ ಬಳದ ಹಿಂದಿಂದ ಹಾಕಿರೋದು ಅದಕ್ಕೊಂದು ಸಿಮೆಂಟ್ ರೋಡ್ ಮಾಡಿಸ್ತೀನಿ ಆಮೇಲೆ ಇಲ್ಲಿ ಬಂದರೆ ಹಾಂ 5 ಲಕ್ಷ ಹಾಕಿದ್ವಿ ಸಾಲಿಲ್ಲಾಂದ್ರೆ ಇನ್ನೂ ಒಂದು 5 ಲಕ್ಷ ಹಾಕ್ಬಿಟ್ಟು ಭಾಳ ನೀಟಾಗಿ ಕೆಲಸನ ಮಾಡ್ತೀವಿ ಆಮೇಲೆ ಪರಿಸರನ ಚೆನ್ನಾಗಿ ಕಾಪಾಡೋಕ್ಕೆ ಯಾರಾದರೂ ಒಬ್ಬನ ಬಿಡ್ತೀವಿ ಇಲ್ಲಿ ನೋಡ್ಕೊಳ್ಳಿ ವಾಚ್ ಆ್ಯಂಡ್ ವಾರ್ಡ್ ಬಿಡ್ತೀವಿ ಜನಗಳು ಬಂದರೆ ಇಲ್ಲಿ ಭಾಳ ಖುಷಿಯಾಗಿ ಹೋಗ್ಬೇಕು ಯಾವ ತೊಂದರೆ ಆಗಬಾರ್ದು ಅವ್ರಿಗೆ ಎಲ್ಲ ಅನುಕೂಲ ಮಾಡ್ತೀವಿ ಆ ಮೇಲ್ಛಾವಣಿ ದೇವಸ್ಥಾನದ್ದು ಹೋಗ್ಬಿಟ್ಟಿದೆ ಅದನ್ನ ನನ್ನ ಕಣ್ಣಲ್ಲೇ ನೋಡಿದೆ ಅದನ್ನು ಹೇಳಿಲ್ಲ ನಮ್ಮ ಯಾರು ಲೋಕಲ್ ಟಿ ಪಿ ಎಸ್ ಮೆಂಬರ್ ರವಿ ಆಗಲಿ ಯಾರು ಆಗಲಿಲ್ಲ ನಾನೇ ನೋಡಿದೆ ಅದನ್ನು ತಾಸದವ್ರಿಗೆ ಹೇಳಿದ್ದೀನಿ ಅವರ ಅನುದಾನದಲ್ಲಾಗಲಿ ನಮ್ಮ ಅನುದಾನದಲ್ಲಾಗಲಿ ಇಲ್ಲಾಂದ್ರೆ ಮುಜರಾಯ ಅನುದಾನದಲ್ಲಾಗಲಿ ಇಲ್ಲಾಂತಂದ್ರೆ ಕಲೆಕ್ಷನ್ ಆಗುತ್ತಲ್ಲ ಉಂಡಿ ಆ ದುಡ್ಡಲ್ಲಾಗಲಿ ಮೇಲ್ಛಾವಣಿ ಅದು ಖರ್ಚು ಮಾಡೋದು 20% ಅಂತಿದೆ ಮಾಡಿಸ್ಬಿಟ್ಟು ಅದು ಒಳ್ಳೆ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೂಡಲಕಿರಣ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸುಸ್ವಾಗತ ಇಂದು ಋಷಿ ಪಂಚಮಿ ಗಣೇಶ ಚತುರ್ಥಿಯ ಮಾರನೆಯ ದಿವಸ ಪುರಾಣ ಪ್ರಸಿದ್ಧವಾಗಿರತಕ್ಕಂತಹ ಈ ಗ್ರಾಮದಲ್ಲಿ ಭಗವಂತನಾಗಿ ನೆಲೆಸಿರತಕ್ಕಂಥ ಯಾರು ಗಣಪತಿ ಮಹಾನ್ ಗಣಪತಿ ಇದ್ದಾನೆ ಆ ಮಹಾನ್ ಗಣಪತಿಗೆ ಇಲ್ಲಿ ಇವತ್ತು ನಡೆಯತಕ್ಕಂಥದ್ದು ರಥೋತ್ಸವ
ಈ ರಥೋತ್ಸವವನ್ನು ಸುಮಾರು 150 ವರ್ಷಗಳ ಹಿಂದಿನಿಂದಲೂ ಕೂಡ ನಮ್ಮ ಆಗಮಿಕ ವಿದ್ವಾಂಸರು ಆ ಗಣಪತಿಗೆ ಒಂದು ಇಲ್ಲಿ ರಥೋತ್ಸವ ನಡೆಯಬೇಕು ಅಂತನ್ನೋ ಒಂದು ಹಿನ್ನೆಲೆಯಿಂದ ಮತ್ತು ಇದಕ್ಕೆ ಮುಖ್ಯವಾಗಿ ಪ್ರೇರಣೆ ಆಗಿರತಕ್ಕಂಥದ್ದು ಅಂತಂದರೆ ಯಾವ ನಾವು ಕೌಂಡಿಣ್ಯಗಿರಿಯನ್ನು ಇಲ್ಲಿ ನೋಡ್ತಿದ್ದೀವಿ ಆ ಕೌಂಡಿಣ್ಯಗಿರಿಯ ತಪ್ಪಲಿನಲ್ಲಿ ಒಂದು ಲಕ್ಷ್ಮೀ ಗಣಪತಿಯ ಮೂರ್ತಿ ಅವರಿಗೆ ಸಿಕ್ತು. ಹೀಗಾಗಿ ಅದಕ್ಕೆ ರಥೋತ್ಸವಾದಿಗಳನ್ನು ನಡೆಸಿಕೊಂಡು ಬಂದರು. ಅದು ಇವತ್ತಿಗೂ ಕೂಡ ಪರಂಪರಾಗತವಾಗಿ ನಡೆದುಕೊಂಡು ಬರ್ತಾ ಇದೆ. 5 ದಿನಗಳ ಕಾಲ ಇಲ್ಲಿ ರಥೋತ್ಸವಾದಿಗಳು ನಡೀತದೆ. ಇಲ್ಲಿರತಕ್ಕಂಥ ಗಣಪತಿ ವಿನಾಯಕ ಅಂತ ಹೇಳಿ ಶಾಸನಗಳಲ್ಲಿ ಸಂಬೋಧನೆ ಆಗಿರತಕ್ಕಂಥದ್ದು, ಸಿದ್ಧಘಟ್ಟದಲ್ಲಿರತಕ್ಕಂಥ ಒಂದು ಕೆರೆಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಈ ಭಗವಂತನಿಗೆ ಇಲ್ಲಿ ಛತ್ರವನ್ನು ನಿರ್ಮಾಣ ಮಾಡಬೇಕು ಅಂತನ್ನೋ ಕಾರಣದಿಂದ ದಾನವನ್ನು ಕೊಟ್ಟಿದ್ದಾರೆ. ಆ ಶಾಸನಾನು ಕೂಡ ನಾವು ಗಣಪತಿಯ ದೇವಸ್ಥಾನದ ಪಕ್ಕದಲ್ಲಿ ಕಾಣ್ತೇವೆ. ಇದರ ಜೊತೆಗೆ ಗಣಪತಿಯ ಹೆಸರು ವಿನಾಯಕ ಅಂತಕ್ಕಂಥದ್ದು ಇರತಕ್ಕಂಥದ್ದು ಒಂದು ತಮಿಳು ಶಾಸನದಲ್ಲೂ ಕೂಡ ನಾವು ಇಲ್ಲಿ ಗುರುತಿಸ್ತಿದ್ದೇವೆ. ಹೀಗಾಗಿ ಯಾವ ಒಂದು ಪ್ರಾಚೀನ ಪರಂಪರೆಯನ್ನು, ಇತಿಹಾಸವನ್ನು, ಧರ್ಮ ಸಂಸ್ಕೃತಿಯನ್ನು, ಪುರಾಣಗಳ ಹಿನ್ನೆಲೆಯನ್ನು, ಪ್ರಾಕೃತಿಕವಾಗಿರ್ತಕ್ಕಂಥ ವೈಭವವನ್ನು ಕಂಡಿರತಕ್ಕಂತಹ ಈ ಮಹಾನ್ ಗಣಪತಿಯ ಕ್ಷೇತ್ರವಾಗಿರ್ತಕ್ಕಂಥ ಕುರುಡುಮಲೆಯಲ್ಲಿ ಇವತ್ತಿನ ದಿವಸ ರಥೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಈ ರಥೋತ್ಸವದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ತಮಗೆಲ್ಲರಿಗೂ ಕೂಡ ಶುಭಾಶಯಗಳು, ಅಭಿನಂದನೆಗಳು. ಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂತಹ ಎಲ್ಲ ಸುದ್ದಿಗಳನ್ನ ತುಂಬಾ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದ್ರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ, ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದ್ ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿ ಇರುತ್ತೆ. ಸೊ ನೀವು ಅದನ್ನ ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಬೇಕು. ಸೊ ಅಂದರೆ ಇದು ಎರಡು ಮಾಡಿದ್ರೆ ಮುಗೀತು. ಪ್ರತಿನಿತ್ಯ ಪ್ರತಿ ಕ್ಷಣ ಮುಳುಬಾಗಿಲಿನಲ್ಲಿ ಏನು ನಡೀತಾ ಇದೆ ಆ ಎಲ್ಲ ಸುದ್ದಿಗಳನ್ನು ನೀವು ಬಿಂದಾಸಾಗಿ ಮನೇಲೇ ಕೂತ್ಕೊಂಡು ಅಥವಾ ಎಲ್ಲೇ ಇದ್ರೂ ನಿಮ್ಮೂರಿನ ಸುದ್ದಿ ನೋಡೋದಕ್ಕೆ ಅದು ತುಂಬ ಈಸಿ ಆಗುತ್ತೆ. ಇನ್ಯಾಕೆ ಯೋಚನೆ ಮಾಡ್ತೀರಾ? ಮೂಡಲ ಕಿರಣ ಯೂಟ್ಯೂಬ್ ಸುದ್ದಿವಾಹಿನಿ ನಿಮಗೋಸ್ಕರ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದೆ. ಹಾಗಾಗಿ ಅವರೆಲ್ಲರನ್ನು ಸಪೋರ್ಟ್ ಮಾಡಿ ನಿಮ್ಮೂರಿನ ಸುದ್ದಿ ನೀವು ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಒಳ್ಳೇದಾಗಲಿ ಮೂಡಲ ಕಿರಣ ಸುದ್ದಿವಾಹಿನಿ ಯೂಟ್ಯೂಬ್ ಚಾನಲ್ಗೆ.